ಸರಿ, ಭಾರತೀಯ ಸಮಾಜ ಅಂತ ಹೇಳುವಂಥದ್ದು ದೇವರು, ಧರ್ಮ, ವಿಶ್ವಾಸ, ಇದರ ಮೇಲೆ ತುಂಬ ವಿಶ್ವಾಸ ಇಟ್ಟಿರ್ತಕ್ಕಂಥ ಸಮಾಜ ಸರ್ ಈ ಭಾರತೀಯ ಸಮಾಜ. ತಮ್ಮ ಪ್ರಕಾರ ಈ ನಿಮ್ಮ 75 ವರ್ಷದ ಅನುಭವದಲ್ಲಿ ದೇವರು ಅಂದರೆ ಏನು ಸರ್? ಸಿದ್ದರಾಮಯ್ಯನವರ ವ್ಯಾಖ್ಯಾನ ಏನು ಸರ್? ದೇವರು ಅಂದರೆ ನನ್ನ ಪ್ರಕಾರ ಸೃಷ್ಟಿಕರ್ತ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಅದು ಒಂದು ಶಕ್ತಿ ಅಷ್ಟೇ. ಈಗ ಇವತ್ತು ಇಡೀ ಸಮಾಜ, ಇಡೀ ಜಗತ್ತು ಆ ಶಕ್ತಿಯಿಂದ ಇವತ್ತು ಇದೆ. ಅದು ನಾನು ಒಂದು ಶಕ್ತಿ ಅಂತ ನಂಬ್ಕೊಂಡಿದ್ದೀನಿ ದೇವರನ್ನು. ದೇವರಿಲ್ಲ ಅಂತ ಹೇಳಲ್ಲ ನಾನು. ಅದಕ್ಕೆ ಸಾಬೀತು ಮಾಡಲಿಕ್ಕೆ ದೇವ್ರು ನೋಡಿದ್ಯಾ ಅಂತ ಕೇಳಿದ್ರೆ ಇಲ್ಲ ಅಂತ ನೋಡಿಲ್ಲ. ಆದರೆ ದೇರ್ ಇಸ್ ಸಮ್ ಪವರ್, ಆ ಪವರ್ ಇದೆ ಶಕ್ತಿ ಅಂತ ಹೇಳಿದ್ರು. ಈಗ ಬಸವಾದಿ ಶರಣರು ಏನು ಹೇಳಿದ್ರು, ಗುಡಿನಲ್ಲಿ ದೇವರಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಇಷ್ಟಲಿಂಗ ಪೂಜೆ ಮಾಡೋಕ್ಕೆ ಅಂತ ಹೇಳಿದ್ರು. ಆದರೆ ಅವರು ಕೂಡ ಎಲ್ಲೂ ದೇವ್ರು ಇಲ್ಲವೇ ಇಲ್ಲ ಅಂತ ಅಲ್ಗಳೇನಿಲ್ಲ. ಸಿದ್ದರಾಮಯ್ಯನವರು ದೇವರು ಯಾರು ಸರ್? ಸಿದ್ದರಾಮಯ್ಯನವರು ನಂಬುವ ದೇವರು ಯಾರು ಸರ್? ಜನರೇ ನಮಗೆ ದೇವರು. ಸಾರ್ವಜನಿಕರು ಇದ್ದಾರಲ್ಲ, ಅವ್ರು ಸೇವೆ ಮಾಡೋದೇ ದೇವರು. ಸರ್, ಈ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ. ಹಿಂದೂ ಪಾಲಿಸೋರಿದ್ದಾರೆ, ಮುಸ್ಲಿಂ ಪಾಲಿಸೋರಿದ್ದಾರೆ, ಕ್ರಿಶ್ಚಿಯನ್ ಪಾಲಿಸೋರಿದ್ದಾರೆ, ಜೈನ್ ಪಾಲಿಸೋರಿದ್ದಾರೆ, ಬೌದ್ಧ ಪಾಲಿಸೋರಿದ್ದಾರೆ. ಆ್ಯಕ್ಚುಲಿ ನಿಮ್ಮ ಪ್ರಕಾರ ಧರ್ಮ ಅಂದರೆ ಏನು ಸರ್? ಈ ನಿಮ್ಮ 75 ವರ್ಷದ ಧರ್ಮ ಅಂದರೆ ಇಟ್ ಇಸ್ ಎ ವೇ ಆಫ್ ಲೈಫ್. ನೀವು ಮನುಷ್ಯತ್ವದಿಂದ ಇನ್ನೊಬ್ಬರನ್ನ ಮನುಷ್ಯರಾಗಿ ನೋಡ್ತಕ್ಕಂಥದ್ದೇ, ಮನುಷ್ಯರಾಗಿ ನಡ್ಕೊಳ್ಳೋದೇ ಧರ್ಮ. ಸರ್, ವಿಚ್ ವೇ, ತಾವು ಯಾವ ವೇಯನ್ನು ಅಳವಡಿಸ್ಕೊಂಡಿದ್ದೀರಿ ಸರ್? ಮನುಷ್ಯನನ್ನು ಪ್ರೀತಿಸೋದು, ಇನ್ನೊಬ್ಬರನ್ನ ಪ್ರೀತಿಸೋದು, ಗೌರವಿಸೋದು, ಅದೇ ಧರ್ಮ. ಮತ್ತು ಧರ್ಮ ಅನ್ನೋದು ನಮಗೋಸ್ಕರ ಅಲ್ಲ ಇರೋದು, ಧರ್ಮಕ್ಕೋಸ್ಕರ ನಾವಿಲ್ಲ, ನಮಗೋಸ್ಕರ ಧರ್ಮ ಇರೋದು. ನಾವು ಮನುಷ್ಯ ಜೀವನ ಹೇಗಿರಬೇಕಪ್ಪ ಅಂತಂದರೆ, ಇನ್ನೊಬ್ಬರನ್ನ ಪ್ರೀತಿಸ್ತಕ್ಕಂಥ, ಇನ್ನೊಬ್ಬರನ್ನ ವಿಶ್ವಾಸದಿಂದ ಕಾಣ್ತಕ್ಕಂಥ, ನಮ್ಮಷ್ಟೇ ಅವ್ರಿಗೂ ಕೂಡ ಗೌರವ ಇದೆ ಅಂತಕ್ಕಂಥದ್ದು ಭಾವಿಸ್ಕೊಳ್ಳೋದೇ ಅದೇ ಧರ್ಮ.